ಎಲ್ಲ ಮನೆಯ ಜವಾಬ್ದಾರಿ ವಹಿಸಿಕೊಳ್ಳಲು ಅನಿವಾರ್ಯವಾಗಿ ಓದು ನಿಲ್ಲಿಸಿದ ನಾನು ಅನಿರೀಕ್ಷಿತವಾಗಿ ರಂಗಭೂಮಿಯತ್ತ ವಾಲುವಂತಾಯಿತು. ಅಂದಿನಿಂದ ಇಂದಿನವರೆಗೆ ರಂಗಭೂಮಿ, ಚಲನಚಿತ್ರ, ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಲೇ ಇದ್ದೇನೆ. ಬಣ್ಣ ಹಚ್ಚಿಕೊಂಡು ಅಭಿನಯಿಸ್ತಾ ಇರುವಾಗಲೇ ನನ್ನ ಪ್ರಾಣ ಹೋಗಬೇಕೆಂಬುದು ನನ್ನ ದೊಡ್ಡ ಆಸೆ ಎಂದಿದ್ದ ಕನ್ನಡದ ಮೇರುನಟ ಲೋಕನಾಥ್ ಅವರ ಆಸೆ ಕೊನೆಗೂ ಈಡೇರಲೇ ಇಲ್ಲ. ಒಮ್ಮೆ ಖ್ಯಾತ ರಂಗ ನಿರ್ದೇಶಕ ಪ್ರಸನ್ನ ಅವರ ಹುತ್ತುವ ಬಡಿದರೆ ಅನ್ನೋ ನಾಟಕದ ತಾಲೀಮು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಆಗ ಅದರಲ್ಲಿ ಪಾತ್ರ ನಿರ್ವಹಿಸಿದ್ದ ಲೋಕನಾಥ್ ಅವರಿಗೆ ಪ್ರಾಕ್ಟೀಸ್ ಮಾಡುತ್ತಿರುವಾಗಲೇ ಲಘು ಹೃದಯಾಘಾತವಾಯಿತು. ಆದರೂ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಮಾರನೇ ದಿನ ಮತ್ತೆ ನಾಟಕದ ಪ್ರಾಕ್ಟೀಸ್ ಮುಂದುವರೆಸಿದ್ರು. ನಾಟಕದ ಪ್ರಾಕ್ಟೀಸ್ ಮಾಡುವಾಗ ಹೃದಯಾಘಾತವಾದ ಹಾಗೆ ನಿಜ ಜೀವನದಲ್ಲೂ ನಟಿಸ್ತಾ ಇರುವಾಗಲೇ ಸತ್ತು ಹೋಗಬೇಕು ಅನ್ನೋದು ಅವರ ಕೊನೆಯ ಆಸೆಯಾಗಿತ್ತು. ಈ ಬಗ್ಗೆ ಎಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಆಯೋಜಿಸಿದ್ದ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದ ಲೋಕನಾಥ್ ಅವರ ಕೊನೆಯ ಆಸೆ ಈಡೇರಲಿಲ್ಲ. ಚಿತ್ರರಂಗದಲ್ಲಿ ಎಲ್ಲರಿಂದ ಅಂಕಲ್ ಲೋಕನಾಥ್ ಎಂದೇ ಕರೆಸಿಕೊಳ್ತಾ ಇದ್ದ ಅವರು ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. 90 ವರ್ಷದವರಾಗಿದ್ದ ಅವರು ನಿನ್ನೆ ಮಧ್ಯರಾತ್ರಿ ತಮ್ಮ ಮನೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರ ನಾಗರ ಹಾವು ಚಿತ್ರದಲ್ಲಿ ರಾಮಚಾರಿ ಪರೀಕ್ಷೆಯಲ್ಲಿ ಕಾಪಿ ಹೊಡೆದಾಗ ಆತನನ್ನು ಅವಮಾನಿಸಿದ್ದಕ್ಕಾಗಿ ಆತನಿಂದ ಲೈಟ್ ಕಂಬಕ್ಕೆ ಕಟ್ಟಲ್ಪಟ್ಟ ಪ್ರಿನ್ಸಿಪಾಲ್ ಶ್ಯಾಮರಾಯರಾಗಿ, ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ಚಪ್ಪಲಿ ಹೊಲಿಯೋ ಮಾಚನಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದ ಲೋಕನಾಥ್, ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಭೂತಯ್ಯನ ಮನೆಯ ಉಪ್ಪಿನಕಾಯಿ ಜಾಡಿಯನ್ನ ಖಾಲಿ ಮಾಡೋ ಪ್ರಸಂಗ ಇಂದಿಗೂ ನೆನಪಿನಲ್ಲಿ ಉಳಿಯುವಂಥದ್ದು. ಮಿಂಚಿನ ಓಟ ಸಿನಿಮಾದಲ್ಲಿ ಶಂಕರನಾಗ್ ಹಾಗೂ ಅನಂತನಾಗ್ ಜೊತೆಗೆ ಜೈಲಿನಲ್ಲಿ ಬಂಧಿಯಾದ ಕಳ್ಳನ ಪಾತ್ರ ಮಾಡಿದ್ದ ಲೋಕನಾಥ್ ಅಭಿನಯಿಸಿದ ಎಲ್ಲಾ ಸಿನಿಮಾಗಳ ಪಾತ್ರಗಳು ವಿಭಿನ್ನವೇ. ಭೂತಯ್ಯನ ಮಗ ಅಯ್ಯು ಸಿನಿಮಾದ ಉಪ್ಪಿನಕಾಯಿ ತಿನ್ನುವ ಪಾತ್ರ ಎಷ್ಟು ಪ್ರಸಿದ್ಧಿ ಪಡೆದಿತ್ತಂದ್ರೆ, ಒಮ್ಮೆ ಮಂಡ್ಯದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಲೋಕನಾಥ್ ಅವರಿಗೆ ಮಹಿಳೆಯೊಬ್ಬರು ಉಪ್ಪಿನಕಾಯಿ ಜಾಡಿಯನ್ನ ತಂದುಕೊಟ್ಟು, ಎಷ್ಟು ಉಪ್ಪಿನಕಾಯಿ ಬೇಕಾದ್ರೂ ಕೇಳು, ನಾನ್ ಕೊಡ್ತೇನೆ, ಆದ್ರೆ ಎಲ್ಲೂ ಕದ್ದು ತಿನ್ಬೇಡ ಅಂತ ಹೇಳಿದ್ಲು. ಇಂತಹ ಸಾಕಷ್ಟು ಘಟನೆಗಳು ನಡೆದಿತ್ತು. ರಂಗಭೂಮಿಯತ್ತ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡಿದ್ದ ಲೋಕನಾಥ್ ಅವರು ಬಿ.ವಿ. ಕಾರಂತ, ಪ್ರಸನ್ನ ಮುಂತಾದ ದಿಗ್ಗಜ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ ಅನುಭವ ಹೊಂದಿದ್ರು. ಅವರೇ ಒಮ್ಮೆ ಹೇಳಿದಂತೆ ಕಾಲೇಜಿನ ಪಠ್ಯ ಪುಸ್ತಕವಾಗಿದ್ದ 272 ಪುಟಗಳ ಗೆಲಿಲಿಯೋ ನಾಟಕದಲ್ಲಿ ಪ್ರಾರಂಭದಿಂದ ಕೊನೆಯ ದೃಶ್ಯದವರೆಗೂ ಗೆಲಿಲಿಯೋ ಪಾತ್ರಧಾರಿಯಾದ ಲೋಕನಾಥರು ರಂಗದ ಮೇಲಿರಬೇಕಿತ್ತು. ಸಂಭಾಷಣೆಗಳನ್ನ ಗೆಲಿಯೂ ತಪ್ಪದೆ ಪಾತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರಿಂದ ನಾಟಕ ಬಹಳ ಯಶಸ್ವಿಯಾಯಿತು. ಆ ಮೂಲಕ ಅವರಿಗೆ ಒಳ್ಳೆಯ ಹೆಸರು ಕೂಡ ತಂದುಕೊಟ್ಟಿತ್ತು. ಆ ನಾಟಕ ಲೋಕನಾಥ್ ಅವರ ಮರೆಯಲಾಗದ ಅನುಭವಗಳಲ್ಲಿ ಒಂದು ಅಂತ ಅವರೇ ಹೇಳಿಕೊಂಡಿದ್ರು. 1000 ಹೆಚ್ಚು ನಾಟಕಗಳು, 650 ಸಿನಿಮಾಗಳಲ್ಲಿ ನಟಿಸಿರೋ ಲೋಕನಾಥ್ ಶಂಕರ್ನಾಗ್ ಅವರ ಜೊತೆ ಉತ್ತಮ ಒಡನಾಟ ಹೊಂದಿದ್ದವರು. ಶಂಕರ್ನಾಗ್ ನಿರ್ದೇಶಿಸಿದ್ದ ಮಾಲ್ಗುಡಿ ಡೇಸ್, ಕಿರುತೆರೆ ಸರಣಿಯಲ್ಲಿ ಅಭಿನಯಿಸಿದ್ದ ಲೋಕನಾಥ್ ನಂತರವೂ ಅನೇಕ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಗೆಜ್ಜೆ ಪೂಜೆ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟಿದ್ದ ಲೋಕನಾಥ್ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಶಂಕರ್ನಾಗ್, ಅನಂತನಾಗ್, ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಅಂಬರೀಶ್, ಜಗ್ಗೇಶ್, ಲೋಕೇಶ್, ಡಾಕ್ಟರ್ ರಾಜ್ಕುಮಾರ್, ದ್ವಾರಕೀಶ್ ಮುಂತಾದ ಮೇರುನಟರೊಂದಿಗೆ ಲೋಕನಾಥ್ ತೆರೆ ಹಂಚಿಕೊಂಡಿದ್ದಾರೆ. ಹಾಗೆ ಇತ್ತೀಚೆಗೆ ದುನಿಯಾ ವಿಜಯ್, ಪ್ರೇಮ್ ಜೊತೆಗೂ ಕೂಡ ನಟಿಸಿದ್ದಾರೆ. 3 ತಲೆಮಾರಿನ ನಟರ ಜೊತೆ ನಟಿಸಿದ ಹೆಗ್ಗಳಿಕೆಯು ಇವರದು. ಅಂದಹಾಗೆ ನಮ್ಮನ್ನಗಲಿದ ಈ ಅದ್ಭುತ ನಟನ, ಧಾರಾವಾಹಿ ಅಥವಾ ಸಿನಿಮಾ ಅಥವಾ ನಾಟಕ, ಯಾವುದೋ ಒಂದು ರೀತಿಯಲ್ಲಿ ಇವರ ಜೊತೆ ನಿಮಗಿರುವ ನೆನಪುಗಳೇನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇಗ್ಲೆಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.